ತವರಿಗೆ ಬಾ ತಂಗಿ ರಾಜ್ಯ ಪ್ರಶಸ್ತಿ ಬಂದಾಗ ಹೇಗಿತ್ತು ತವರಿಗೆ ಬಾ ತಂಗಿ ಚಿತ್ರ ನಾನು ಫಸ್ಟ್ ಥ್ಯಾಂಕ್ಸ್ ಹೇಳಬೇಕು ರಾಮಸ್ವಾಮಿ ಗೌಡ ಅವರಿಗೆ ಯಾಕಂದ್ರೆ ಆ ಚಿತ್ರದಲ್ಲಿ ಅವರು ಇಬ್ರು ಮೂರು ಜನ ಜೊತೆ ಮಾತಾಡಿ ನಾನು ಆಗ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದೆ ನಮ್ಮ ಆಫೀಸಿಗೆ ಬಂದ್ರು ಅವರು ಊಟ ಮಾಡೋ ಅಂತ ಟೈಮಲ್ಲಿ ಅವರು ಬಂದ್ರು ಊಟ ಮಾಡಿ ಕೊಡ್ರೆ ಅಂದೆ ಊಟ ಮಾಡಿದ್ರು ಏನು ಕೊಡ್ರೆ ಯಾವುದು ಫಿಲಂ ಅಂದ್ರು ತವರಿಗೆ ಬಾ ತಂಗಿ ಅಂತ ಮಾಡ್ತಾ ಇದ್ದೀನಿ ಶಿವಣ್ಣ ಅವರು ಹೀರೋ ಓಕೆ ಗುರು ನೀನೇನ ರೋಲ್ ಮಾಡ್ತೀಯಾ ಅಂತ ಏ ಮಾಡ್ತೀನಿ ಇದ್ರೆ ಹೇಳಿ ಅಂತ ಅವಾಗ ಯಾವುದೋ ಮೂವಿ ಮಾಡ್ತಾ ಇರಲಿಲ್ಲ ಕುರಿಗಳು ಸರ್ ಕುರಿಗಳು ಒಂದು ಮಾಡಿದೆ ಅಷ್ಟೇನೆ ಅವಾಗ ಅವರು ಹೇಳಿದಾಗ ಅಂಗರೆ ಅದು ಮನೆ ಕೆಲಸತೋ ಒಂದು ಪಾತ್ರ ಅಂತ ಗುರು ರೋಲ್ ಚೆನ್ನಾಗಿದ್ರೆ ಆಧಾರ ಮಾಡ್ತೀನಿ ದುಡ್ಡು ಅಂದ್ರು ನೀವು ಕೊಟ್ಟಷ್ಟು ಅಂತ ಅವಾಗ ಅವರು ಒಂದು ಖುಷಿಯಾಗಿ ಒಂದು ಹೇಳಿದ್ರು ಸರಿ ಆಯ್ತು ಅಂತ ಒಪ್ಪಿಕೊಂಡೆ ಆ 40 ದಿನ ಶೂಟಿಂಗ್ ಆ ಸ್ಪಾಟ್ಗೆ ಹೋದಾಗ ಶಿವರಾಜ್ ಕುಮಾರ್ ಅವರ ಜೊತೆ ಫಸ್ಟ್ ಟೈಮ್ ಆಕ್ಟ್ ಮಾಡ್ತಾ ಇದ್ದಿದ್ದು ಆ ಪಾತ್ರ ಹೋಗ್ತಾ 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 ತುಂಬ ದೊಡ್ಡ ಆಳವಾಗಿ ಇಳಿಯೋಕ್ಕೆ ಶುರು ಆಯಿತು ಆ ಕ್ಲೈಮ್ಯಾಕ್ಸು ಅದೆಲ್ಲ ಬಂದಾಗ ತುಂಬ ಒಂದು ದೊಡ್ಡ ಮಟ್ಟದ ಪರ್ಫಾರ್ಮೆನ್ಸ್ ಮಾಡೋಕ್ಕೆ ಶಕ್ತಿ ಜಾಗ ಆಯಿತು ಶಿವಣ್ಣ ಅವರು ಸಾಯಿ ಪ್ರಕಾಶ್ ಅವರು ಆ ಪಿಕ್ಚರಿನ ಕ್ಯಾಮ್ರಾಮನ್ ಗಿರಿ ಇವರಷ್ಟು ಜನ ನನಗೆ ತುಂಬ ಪ್ರೋತ್ಸಾಹ ಕೊಟ್ಟರು ವಿಶೇಷವಾಗಿ ಶಿವರಾಜ್ ಕುಮಾರ್ ಅವರು ಆ ಥರ ಒಂದು ಹಳ್ಳಿ ಕೆಲಸದ ಒಂದು ಪಾತ್ರ ಆ ಪಾತ್ರಕ್ಕೆ ಸ್ವಲ್ಪ ಹಾವಭಾವ ಮತ್ತು ಲೌಡ್ನೆಸ್ ಬೇಕಾಗಿತ್ತು ಅದೆಲ್ಲ ಮಾಡಿದಾಗ ನಾನು ಫಸ್ಟು ಸಹಕಲಾವಿದರ ಜೊತೆಲಿದ್ದಾಗ ಕೇಳ್ಕೋಬೇಕು ಯಾಕಂದರೆ ನಾವೊಬ್ಬರು ಮಾಡಿ ಅವ್ರಿಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ಶಿವಣ್ಣ ಅವರು ತುಂಬ ದೊಡ್ಡ ಮನಸ್ಸಿನಿಂದ ನೀನು ಮಾಡಮ್ಮ ನಿನಗೆ ಇಷ್ಟ ಬಂದಾಗ ಮಾಡು ಅಂತ ನಾನು ಮೊನ್ನೆ ಕೂಡ ಅವ್ರು ಸಿಕ್ಕಿದಾಗ ಅದನ್ನೇ ಹೇಳಿದೆ ಡಿ ಕೆ ಡಿ ಪ್ರೋಗ್ರಾಮಲ್ಲಿ ಅವ್ರು ಬಂದಾಗ ಆ ಚಿತ್ರದಲ್ಲಿ ನನಗೆ ಆಶ್ಚರ್ಯ ಆಗೋಯಿತು ಯಾರಿಗೂ ಸಿಕ್ಕಲಿಲ್ಲ ಸ್ಟೇಟ್ ಅವಾರ್ಡ್ ನಾನು ಒಬ್ಬನಿಗೆ ಸಿಕ್ತು ಅಂದಾಗ ಸೊ ನನ್ನ ಪಾತ್ರ ಅವತ್ತು ಮಾಡಿದ್ದಂಥ ನಂದೀಶ ಪಾತ್ರ ಮಾಡಿದ್ದಿಂದ ಇವತ್ತಿನವರೆಗೂ ನಾನು ಹಿಂದೆ ತಿರುಗಿ ನೋಡಿಲ್ಲ ಹಂಗೆ ಅಂದ್ಬಿಟ್ಟು ಪ್ರತಿ ಪಿಕ್ಚರ್ಗೂ ಅವಾರ್ಡ್ ಬರಬೇಕು ಅಂತೇನಿಲ್ಲ ಬಟ್ ಆ ಒಂದು ಅವಾರ್ಡು ನನಗೆ ಸಿನಿಮಾದಲ್ಲಿ ಇರೋವರೆಗೂ ನೆನಪಿಸುವಂಥ ಪಾತ್ರ